एसएस राजमौली निर्देशनದ ट्रिपल आर ಚಿತ್ರದ ನಾಟು ನಾಟು ಹಾಡಿಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ನಲ್ಲಿ ಮನ್ನಣೆ ಸಿಕ್ಕಿದೆ। ಈ ಹಾಡಿಗೆ ಅತ್ಯುತ್ತಮ ಒರಿಜಿನಲ್ ಸಾಂಗ್ ಪ್ರಶಸ್ತಿ ದೊರೆತಿದೆ। ಸಂಗೀತ ನಿರ್ದೇಶಕ ಎಂಎಂ ಕಿರವಾಣಿ ಅವರು ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ। ಈಗ ಈ ಹಾಡಿನ ಕುರಿತಾದ ಸಾಕಷ್ಟು ವಿಚಾರಗಳು ಹೊರಬೀಳುತ್ತಿವೆ। ಈ ಹಾಡನ್ನ ಬರೆಯಲು ತಗುಲಿದ ಸಮಯ ಬರೋಬ್ಬರಿ 1.5 ವರ್ಷಕ್ಕಿಂತಲೂ ಹೆಚ್ಚು। ಈ ವಿಚಾರವನ್ನ ಗೀತ ಸಾಹಿತಿ ಚಂದ್ರಬೋಸ್ ಅವರು ರಿವೀಲ್ ಮಾಡಿದ್ದಾರೆ। ಹೌದು, ರಾಜಮೌಳಿ ಅವರು ನನಗೆ ಸಿನಿಮಾದ ದೃಶ್ಯವೊಂದನ್ನ ಹೇಳಿ ಹಾಡು ಬರೆಯುವಂತೆ ಹೇಳಿದ್ರು। ನಾನು 3 ಹಾಡನ್ನ ಬರೆದು ಅವರ ಮುಂದಿಟ್ಟೆ। ರಾಜಮೌಳಿ ಅವರು ನಾಟು ನಾಟು ಹಾಡನ್ನ ಆಯ್ಕೆ ಮಾಡಿದ್ರು ಅಂತ ಚಂದ್ರಬೋಸ್ ಹೇಳಿದ್ದಾರೆ। ಇನ್ನು ನಾಟು ನಾಟು ಹಾಡಿನ 90% ಸಾಹಿತ್ಯವನ್ನ ಕೇವಲ ಅರ್ಧ ದಿನದಲ್ಲಿ ಬರೆದೆ। ಇದನ್ನ ನಿರ್ದೇಶಕರು ಇಷ್ಟಪಟ್ಟರು। ಉಳಿದ 10% ಭಾಗದ ಸಾಹಿತ್ಯ ಬರೆಯಲು ನನಗೆ 1 ವರ್ಷದ 7 ತಿಂಗಳು ಬೇಕಾಯಿತು ಎಂದಿದ್ದಾರೆ ಚಂದ್ರಬೋಸ್। ರಾಮಚರಣ್ ಹಾಗೂ ಜೂನಿಯರ್ ಎನ್ಟಿಆರ್ ಅವರು ನಾಟು ನಾಟು ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದಾರೆ। ಈ ಹಾಡು ಹಳ್ಳಿ ಹಿನ್ನೆಲೆಯನ್ನ ಸಾರುತ್ತದೆ। ಈ ಹಾಡನ್ನ ಉಕ್ರೇನ್ನಲ್ಲಿ ಶೂಟ್ ಮಾಡಲಾಗಿದೆ। ಇನ್ನು ರಷ್ಯಾ ಉಕ್ರೇನ್ ಯುದ್ಧ ಆರಂಭಕ್ಕೂ ಮೊದಲು ಈ ಹಾಡು ಶೂಟ್ ಆಗಿತ್ತು। ನಾಟು ನಾಟು ಹಾಡಿಗೆ ರಾಜಮೌಳಿ ಹಾಗೂ ಸಂಗೀತ ನಿರ್ದೇಶಕ ಎಂಎಂ ಕಿರವಾಣಿ ಸ್ಟೆಪ್ ಹಾಕಿದ್ದಾರೆ। ಈಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ। ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಸ್ವೀಕರಿಸಿದ ನಂತರದಲ್ಲಿ ಅವರು ಈ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ। ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ। ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ। ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್।